ಇನ್ನು ಯಡಿಯೂರಪ್ಪನವರಿಗೆ ಸಂಬಂಧಿಸಿದ ಇನ್ನೊಂದು ಸುದ್ದಿ ಯಡಿಯೂರಪ್ಪನವರ ಕಟ್ಟರ್ ಬೆಂಬಲಿಗ ಶಾಸಕರು ಇವತ್ತು ಇವರನ್ನು ಭೇಟಿಯಾಗಿ ಯಾರ್ಯಾರು ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡುತ್ತಿದ್ದಾರೆ ಅವರಿಗೆ ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಇನ್ನೊಂದು ಸಲ ಎಲೆಕ್ಷನ್ ಗೆ ನಿಂತು ಗೆದ್ದು ಬರಬೇಕು ಇದು ಚಾಲೆಂಜ್ ಆಗಿದೆ ಯಾರ್ಯಾರು ಭೇಟಿಯಾಗ್ತಾರೆ ಸಹಜವಾಗಿ ರೇಣುಕಾಚಾರ್ಯ ಇದು ಜೊತೆಗೆ ಇನ್ನು ಹಲವು ಶಾಸಕರು ಮೂಡಿಗೆರೆ ಶಾಸಕ ಎಂ ಪಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು ಯಡಿಯೂರಪ್ಪನೇ ನಮ್ಮ ನಾಯಕ ಅವರನ್ನು ವಿರೋಧಿಸೋರು ತಾಕತ್ತಿದ್ರೆ ಎಲೆಕ್ಷನ್ ಗೆ ನಿಂತುಕೊಂಡು ಗೆದ್ದು ಬನ್ನಿ ಅಂತ ರೇಣುಕಾಚಾರ್ಯ ಅವರು ಯಾರ್ಯಾರು ವಿರುದ್ಧ ಮಾತಾಡ್ತಿದಾರೋ ಮುಖ್ಯಮಂತ್ರಿಗಳ ವಿರುದ್ಧ ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ಅಂದ್ರು ಅದಕ್ಕೋಸ್ಕರನೇ ಹೈಕಮಾಂಡ್ ಗೆ ಆಗ್ರಹ ಮಾಡೋದಕ್ಕೆ ದೆಹಲಿಗೆ ಹೋಗ್ತೀವಿ ದೆಹಲಿ ವರಿಷ್ಠರನ್ನು ಭೇಟಿ ಆಗ್ತೀವಿ ಇವರನ್ನೆಲ್ಲ ಉಚ್ಚಾಟನೆ ಮಾಡಿ ಯತ್ನಾಳ್ ಯೋಗೇಶ್ವರ್ ಇವರನ್ನೆಲ್ಲ ಉಚ್ಚಾಟನೆ ಮಾಡಿ ಅಂತ ಹೈಕಮಾಂಡ್ ಎದುರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಕಿಡಿಕಾರ ಎಂ ಪಿ ರೇಣುಕಾಚಾರ್ಯ ಹೇಳಿಕೆಗೆ ಸಿಪಿ ಯೋಗೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಇವತ್ತು ರೇಣುಕಾಚಾರ್ಯ ಸೆವೆನ್ ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ನಲ್ಲಿ ಒಂದು ಮನೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ನಾನೇ ಕಾರಣ ಅಂದ್ರು ಕೇಳಿಸ್ಕೊಳ್ಳಿ ನಾಲ್ಕು ಗೋಡೆ ಮಧ್ಯೆ ರಾಷ್ಟ್ರ ರಾಜ್ಯಾಧ್ಯಕ್ಷ ಭೇಟಿ ಮಾಡಿ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿರಲಿ ಅದ್ರ ಬದಲು ದಿನನಿತ್ಯ ಅದನ್ನ ಹೇಳ್ಕೊಂತ ಹೋದ್ರೆ ಒಂದು ಪಕ್ಷದ ವರ್ಚಸ್ಸಿ ಧಕ್ಕೆ ಆಗುತ್ತೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ ನಾನು ಯಾರು ನಾಯಕತ್ವದ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಮಾತಾಡ್ತಾರೆ ಅವರಿಗೆ ಸವಾಲಾಗ್ತೀನಿ ನಿನಗೆ ತಾಕತ್ತಿದ್ರೆ ಮೊದಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡು ರಾಜೀನಾಮೆಯನ್ನು ಕೊಟ್ಟು ಹೊಸದಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಯಡಿಯೂರಪ್ಪನ ಟೀಕೆ ಮಾಡಿದ ಒಂದೇ ಬಿಜೆಪಿ ಟೀಕೆ ಮಾಡಿದ ಒಂದೇ ಇದು ಸರಿಯಲ್ಲ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಪದೇ ಪದೇ ಯಡಿಯೂರಪ್ಪನವರಿಗೆ ಮುಜುಗರವಾದ ಹೇಳಿಕೆಗಳನ್ನು ಕೊಟ್ಟರೆ ಸರಿಯಲ್ಲ ನಾವು ಶಾಸಕರು ಸೇರಿ ವರಿಷ್ಠರನ್ನು ಭೇಟಿ ಮಾಡ್ತೀವಿ ಇವತ್ತು ರೇಣುಕಾಚಾರ್ಯ ಏನಾದರೂ ಕಾರ್ಯದರ್ಶಿ ಏನು ರಾಜಕೀಯ ಕಾರ್ಯದರ್ಶಿ ಆಗಬೇಕಾದ್ರೆ ಅದು ಸಿ ಪಿ ಯೋಗೇಶ್ವರ ಅವರ ಶ್ರಮ ನನ್ನ ಹೋರಾಟದಿಂದ ಇವತ್ತು ಅವನೇನಾದ್ರು ಅಲ್ಲಿ ಬೆಂಗಳೂರಿನಲ್ಲಿ ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸಲ್ಲಿ ಒಂದು ಮನೆ ಸಿಕ್ಕಿದೆ ಇವತ್ತು ನಮ್ಮ ಸರ್ಕಾರದಲ್ಲಿ 1,000 ಚಿಲ್ಲರೆ ಕೋಟಿ ಅವನಿಗೆ ಅನುದಾನ ಸಿಕ್ಕಿದೆ ಅಂತಂದರೆ ಅದಕ್ಕೆ ನನ್ನ ಶ್ರಮ ನಂದು ಹೋರಾಟ ನಂದು ಒಂದು ಅಳಿಲು ಸೇವೆ ಇದೆ ಈಗ ಬಹುತೇಕ ಶಾಸಕರು ಯಡಿಯೂರಪ್ಪ ಇಲ್ಲದಲ್ಲೇ ನಮ್ಗೆ ಗೆಲ್ಲಕ್ಕೆ ಆಗಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಯಡಿಯೂರಪ್ಪ ಬರಲೇಬೇಕು ಎಲ್ಲ ಗೆದ್ದ ಮೇಲೆ ಯಡಿಯೂರಪ್ಪನಲ್ಲ ನಾವು ನೀಡ್ರು ಇವತ್ತು ಅಂತರ್ ಯಡಿಯೂರಪ್ಪ ವಿರೋಧ ಮಾಡೋರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪುನಃ ಚುನಾವಣೆಗೆ ಗೆದ್ದು ಬರಲಿ ತಾಕತ್ತಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.